हलो हाय कन्नडिगरे एल्लरिगू आर डी कन्नड क्विज कडेयिंदा निमगे सुस्वागत यारादरू नम्म चानल अन्नु सब्सक्राइब माडिल्ल अंद्रे दयविट्टु सब्सक्राइब माडि हागे ई वीडियोवन्नु लाइक माडोदन्न मरीबेडि। मोदलने प्रश्ने नरदौर्बल्य इरुववरु याव हण्णन्नु तिंदरे ओळ्ळेयदु ऑप्शन ए चकोता हण्णु बी नेरळे हण्णु सी सपोटा हण्णु डी द्राक्षी हण्णु। ಸರಿಯಾದ ಉತ್ತರ ಆಪ್ಷನ್ ಸಿ ಸಪೋಟಾ ಹಣ್ಣು। ಈ ಹಣ್ಣನ್ನು ಸೇವಿಸುವುದರಿಂದ ನರದೌರ್ಬಲ್ಯ ಸಮಸ್ಯೆ ನಿವಾರಣೆಯಾಗಬಹುದು ಹೀಗಾಗಿ ಸಪೋಟಾ ಹಣ್ಣು ತಿನ್ನಲು ಮತ್ತು ಸಪೋಟಾ ಜ್ಯೂಸ್ ಕುಡಿಯಲು ಹಿಂಜರಿಯಬೇಡಿ ವಿಶೇಷವಾಗಿ ನರದೌರ್ಬಲ್ಯ ಇರುವವರು ಸಪೋಟಾ ಹಣ್ಣು ಸೇವಿಸಬೇಕೆಂದು ಆರೋಗ್ಯ ತಜ್ಞರು ಹೇಳುತ್ತಾರೆ। ಎರಡನೇ ಪ್ರಶ್ನೆ ಗಂಟಲು ರೋಗ ಇರುವವರು ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ ಎ अनानस हण्णु बी पियर हण्णु सी स्ट्रॉबेरी हण्णु डी लिची हण्णु। सरियाद उत्तर ऑप्शन ए अनानस हण्णु। गंटलु रोग समस्ये निमगे काडुत्तिद्दरे अनानस हण्णन्नु तिन्नि अनानस नल्लि हलवु आरोग्यकारी अंशगळु इरुत्तवे अनानस नल्ली वैविध्यमय ज्यूस पल्यवु माडबहुदु इदरिंद यावुदे गंटलु रोग बरुवुदिल्ल। एरडने प्रश्ने उत्तमवाद जीर्णक्रियेगे याव हण्णु तिन्नबेकु आप्शन ए चेर्री हण्णु आप्शन बी कल्लंगडी हण्णु आप्शन सी बाळे हण्णु आप्शन डी सेबु हण्णु। ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು। ಉತ್ತಮವಾದ ಜೀರ್ಣಕ್ರಿಯೆಗೆ ಬಾಳೆಹಣ್ಣು ತುಂಬಾ ಒಳ್ಳೆಯದು ಬಾಳೆಹಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುವುದರಿಂದ ಈ ಬಾಳೆಹಣ್ಣು ತಿನ್ನುವುದರಿಂದ ನಿಮಗೆ ಉತ್ತಮ ಜೀರ್ಣಕ್ರಿಯೆ ಸಲ್ಲಿಸಬಹುದು। ನಾಲ್ಕನೇ ಪ್ರಶ್ನೆ ನಿಶಕ್ತಿ ಮತ್ತು ಸುಸ್ತು ಸಮಸ್ಯೆ ನಿಮಗೆ ಕಾಣುತ್ತಿದ್ದರೆ ಈ ಹಣ್ಣಿನ ಜ್ಯೂಸ್ ಅನ್ನು ಕುಡಿಯಿರಿ ಆಪ್ಷನ್ ಎ ಮೋಸಂಬಿ ಹಣ್ಣು ಆಪ್ಷನ್ ಬಿ हलसिना हण्णु ऑप्शन सी अंजूर हण्णु डी अनानस हण्णु। सरियाद उत्तर ऑप्शन ए मूसंबी हण्णु। निशक्ति अथवा सुस्तु समस्ये निमगे काडुत्तिद्दरे मूसंबी ज्यूस इल्लवे हागे तिन्निरि एष्टे सुस्तागिद्दरु ओंदु लोट मूसंबी ज्यूस कुडियुवुदरिंद सुस्तु इमिडियेट आगि मायवागुत्तदे। ಐದನೇ ಪ್ರಶ್ನೆ ಬೆಳಿಗ್ಗೆ ಟೀ ಕಾಫಿಯ ಬದಲು ಈ ಎಲೆಗಳನ್ನು ತಿಂದರೆ ಯಾವುದೇ ರೋಗ ಬರುವುದಿಲ್ಲ ಆಪ್ಷನ್ ಎ ಬೇವಿನ ಎಲೆಗಳು ಆಪ್ಷನ್ ಬಿ ಸೀಗೆಕಾಯಿ ಎಲೆಗಳು ಆಪ್ಷನ್ ಸಿ ಹಣಬೆ ಎಲೆಗಳು ಆಪ್ಷನ್ ಡಿ ತುಳಸಿ ಎಲೆಗಳು। ಸರಿಯಾದ ಉತ್ತರ ಆಪ್ಷನ್ ಎ ಬೇವಿನ ಎಲೆಗಳು। ಬೇವಿನ ಎಲೆಗಳು ಅನೇಕ ಔಷಧೀಯ ಗುಣಗಳನ್ನು ಹೊಂದಿವೆ ಈ ಎಲೆಗಳು ಆಂಟಿ ಫಂಗಲ್ ಅಂಶಗಳಿಂದ ಕೂಡಿದ್ದು ಎಲೆಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ರಕ್ತದಲ್ಲಿನ ಕಲ್ಮಶಗಳು ಅಥವಾ ವಿಷವನ್ನು ಹೊರಹಾಕುತ್ತದೆ ಇದು ನಿಮ್ಮ ಇಡೀ ದೇಹವನ್ನು ಆರೋಗ್ಯವಾಗಿರಿಸುವುದಲ್ಲದೆ ನಿಮ್ಮ ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ। ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನ ಮರೆಯಬೇಡಿ।